ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆ್ಯಪ್ನಲ್ಲಿ. ಸನ್ ನೆಕ್ಸ್ಟ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಮಸ್ತೆ ಅಮ್ಮ. ಏನಾಯ್ತಮ್ಮ ನಿಮ್ಗೆ? ಅವತ್ ಬಂದ್ ಹಾಲು ಕುಸ್ತೀನಿ ಅಂತ ಹೇಳೋದವ್ರು ಇಷ್ಟ ದಿನ ಆದ್ರೂ ಬರ್ಲೇ ಇಲ್ಲ, ಯಾಕೆ ಎಲ್ಲೋಗಿದ್ರಿ? ಹೌದು, ನನಗೆ ಆಕ್ಸಿಡೆಂಟ್ ಆಗಿ ಪ್ರಜ್ಞೆ ಇರ್ಲಿಲ್ಲ, ಇವತ್ತೇ ಡಿಸ್ಚಾರ್ಜ್ ಆಯ್ತು. ನೀವು ಕೀ ಕೊಟ್ರೆ ನಾನ್ ಮನೆಗೆ ಹೋಗ್ತೀನಿ. ನೀವ್ ಇಷ್ಟ ದಿನ ಆದ್ರೂ ಬರ್ಲಿಲ್ಲ ಅಂತ ಹೇಳಿ ಮನೆ ಬೇರೆಯವ್ರಿಗೆ ಬಾಡಿಗೆ ಕೊಟ್ವಿ. ನೀವ್ ಅವತ್ ಬಂದು ಟೋಕನ್ ಅಡ್ವಾನ್ಸ್ ಕೊಟ್ಟೋದವ್ರು ಮತ್ತೆ ಬರ್ಲೇ ಇಲ್ಲ, ನೀವ್ ಬರಲ್ವೇನೋ ಅಂತ ಬೇರೆಯವ್ರು ಕೊಟ್ಬಿಟ್ವಿ. ಯಾಕಂದ್ರೆ ನಾವು ನಿಮ್ಮನ್ನೇ ನಂಬ್ಕೊಂಡಿರಕ್ ಆಗಲ್ವಲ್ಲ, ನಮ್ ಜೀವನನು ನಡಿಬೇಕಲ್ಲ. ಅಮ್ಮ, ನಾನು ಟೋಕನ್ ಅಡ್ವಾನ್ಸ್ ಕೊಟ್ಟು ಅವತ್ತಿಂದಾನೇ ಬಾಡಿಗೆ ಲೆಕ್ಕ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ವಾ, ನಾನ್ ಕೊಡ್ತೀನಿ ಅಂತ ಹೇಳಿದ್ದೆ. ಹಾಗಲ್ಲಮ್ಮ, ಎಷ್ಟೋ ಜನ ಬಂದು ಟೋಕನ್ ಅಡ್ವಾನ್ಸ್ ಅಂತ ಕೊಡ್ತಾರೆ, ಇದಕ್ಕಿಂತ ಒಳ್ಳೆ ಮನೆ ಸಿಕ್ಕಿದ್ರೆ ಅಲ್ಲಿ ಹೊರಟೋಗ್ತಾರೆ, ಆಮೇಲ್ ಬಂದು ಟೋಕನ್ ಅಡ್ವಾನ್ಸ್ ವಾಪಸ್ ಕೊಡಿ ಅಂತ ನಮ್ಮ ಹತ್ರ ಕೇಳ್ತಾರೆ, ಕೊಡ್ಲಿಲ್ಲ ಅಂದ್ರೆ ಸುಮ್ನೆ ಹೋಗ್ತಾರೆ. ನೀವು ಹಾಗೆ ಅಂತ ಸುಮ್ನೆ ಇದ್ದೆ ಅಷ್ಟೇ. ಒಂದ್ ನಿಮಿಷ ಇರಿ, ಬಂದೆ. ನೀವು ಕೊಟ್ಟಿರೋ ಟೋಕನ್ ಅಡ್ವಾನ್ಸ್ ನೀವು ಬನ್ನಿಮ್ಮ, ಹೋಗೋಣ. ಬರ್ತೀನಿ. ಒಳ್ಳೇದಾಗ್ಲಮ್ಮ. ಅಮ್ಮ, ಇವಾಗ ಏನ್ ಮಾಡ್ತೀರಾ? ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲಮ್ಮ. ನೀವೇನು ಚಿಂತೆ ಮಾಡ್ಬೇಡಿಮ್ಮ, ನೀವು ನನ್ನ ಜೊತೆ ಬನ್ನಿ. ನಮ್ಮ ಮನೇಲಿ ನಾನೊಬ್ಳೆ ಇರೋದು, ಸ್ವಲ್ಪ ದಿನ ನನ್ನ ಜೊತೆ ಇದ್ದು ಆಮೇಲೆ ಬೇಕಾದ್ರೆ ಬೇರೆ ಮನೆ ಮಾಡ್ಕೊಂಡು ಹೋಗ್ಬೋದು. ಬೇಡಮ್ಮ, ಸುಮ್ಮನೆ ನಿನ್ಗ್ಯಾಕೆ ತೊಂದ್ರೆ? ನಾನು ಕೆಲ್ಸಕ್ಕೆ ಸೇರ್ಬೇಕಾಗಿರೋ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಹೆಲ್ಪ್ ಕೇಳ್ತೀನಿ. ಅಯ್ಯೋ ಅಮ್ಮ, ನನಗೆ ಯಾವ ತೊಂದ್ರೆನೂ ಇಲ್ಲ. ನಿಮ್ಮ ನಾಯಿಗೆ ನಡು ರಸ್ತೆಲಿ ಬಿಟ್ಟೋಗೋಕೆ ನನಗೆ ಸ್ವಲ್ಪನೂ ಮನಸ್ಸಿಲ್ಲ. ಸರಿ, ನೀವಿವಾಗ ಒಂದು ಕೆಲಸ ಮಾಡಿ, ನೀವಿವಾಗ ನನ್ನ ಜೊತೆ ಬನ್ನಿ, ಏನೇ ಇದ್ರೂ ಮನೆಗೆ ಹೋಗಿ ಮಾತಾಡೋಣ. ಅಯ್ಯೋ ಬನ್ನಿಮ್ಮ, ನೀವು ಪ್ಲೀಸ್ ಬನ್ನಿಮ್ಮ. ದುಡ್ಡು ಕೊಟ್ಟು ಸೆಟ್ ಮಾಡಿದ್ದು ಒಳ್ಳೇದೇ ಆಯ್ತು. ಮನೆ ಓನರು ನಾನು ಹೇಳ್ದ ಹಾಗೆ ಮಾಡಿದ್ಲು. ಎಲ್ಲಾ ಹುಡುಗಿರು ತನ್ನ ಬಗ್ಗೆ ಯಾವುದೇ ಗಾಸಿಪ್ ಇರಬಾರ್ದು ಅನ್ಕೋತಾರೆ, ಆದ್ರೆ ನೀನು ನಿನ್ ಬಗ್ಗೆ ನೀನೇ ಗಾಸಿಪ್ ಕ್ರಿಯೇಟ್ ಮಾಡಿ ಮೇಲ್ ಕಳಿಸಿದೀನಿ ಅಂತ ಹೇಳ್ತಿದ್ಯಲ್ಲ, ತುಂಬಾ ಚಾಲಾಕಿ ನೀನು. ಸತ್ಯನೇ ಅಲ್ವಾಕ, ನಾನ್ ಬರ್ದು ಮೇಲ್ ಮಾಡಿದ್ದು. ಇಲ್ಲ ಅಂದಿದ್ರೆ
ಮೂರ್ ತಿಂಗಳಿಗೆ ಆ ಹುಡುಗನ ಮದ್ವೆ ಆಗಿ ಯುಎಸ್ಗೆ ಹೋಗ್ಬೇಕಿತ್ತು. ಅದನ್ ತಪ್ಸಕ್ಕೆ ನನಗ್ ಬೇರೆ ದಾರಿ ಕಾಣದೆ ನಾನು ಹೀಗ್ ಮಾಡಿದೆ ಅಷ್ಟೇ. ಇವಳು ಮಾಡಿದ ತಪ್ಪನ ನಾನ್ ಮಾಡಿದ್ದು ಅನ್ಕೊಂಡು ಅವರಪ್ಪ ಹಿಂಗ್ ಹೊಡೆದ್ರು ಗೊತ್ತಾ ನಂಗೆ? ಅದೇನೋ ಇವರಪ್ಪ ಅನ್ಕೊಂಡು ಬಾಯಿ ತುಂಬಾ ಪ್ರೀತಿಯಿಂದ ಮಾವ ಅಂತ ಕರೆಯೋ. ಸುಮ್ನಿರಣ, ಅವ್ರು ನಂಗೆ ಹೆಂಗ್ ಹೊಡೆದ್ರು ಗೊತ್ತಾ? ಹೋಗಿ ಹೋಗಿ ಅವ್ರನ್ನ ಮಾವ ಅಂತ ಕರಿಬೇಕಾ? ಸರಿ ಬಿಡು, ಸ್ವಲ್ಪ ದಿನ ಆದ್ಮೇಲೆ ಮಾವ ಅಂತ ಕರೆಯೋದಕ್ಕೆ ಟ್ರೈ ಮಾಡ್ತೀನಿ. ಅಚ್ಚು ನಿನ್ನ ಅಣ್ಣ. ಸರ್, ಮುಂದೆ ಏನಾಗುತ್ತೋ ಅಂತ ನೆನೆಸ್ಕೊಂಡ್ರೆ ನನಗ್ ತುಂಬಾ ಭಯ ಆಗುತ್ತೆ. ಮುಂದೆ ನಡೆಯೋದ್ರ ಬಗ್ಗೆ ಯೋಚಿಸಿ ಇವತ್ತಿನ ಸಂತೋಷನ ಯಾಕೆ ಹಾಳು ಮಾಡ್ಕೋಬೇಕು? ಬಿ ಹ್ಯಾಪಿ. ಆದ್ರೆ ನನ್ನಿಂದ ಇರಕ್ ಆಗ್ತಿಲ್ಲ ಸರ್. ಮನಸ್ಸು ಮಾಡಿದ್ರೆ ಎಲ್ಲ ಸಾಧ್ಯ ಪೂಜಾ. ಮನುಷ್ಯನ ಜೀವನದಲ್ಲಿ ಇವೆಲ್ಲ ಸಹಜ. ಮುಂದೆ ನಡೆಯೋದ್ರ ಬಗ್ಗೆ, ಹಿಂದೆ ನಡೆದಿದ್ರ ಬಗ್ಗೆ ಯೋಚನೆ ಮಾಡದೆ ಇವತ್ತು ಹೇಗಿದ್ದೀವಿ ಅನ್ನೋದನ್ನ ನೋಡ್ಕೊಂಡು ಖುಷಿ ಪಡಬೇಕು. ಸರ್, ಅದಿರ್ಲಿ, ಇವರಿಬ್ರು ಮುಂದೆ ಏನ್ ಮಾಡ್ಬೇಕು ಅದನ್ನ ಹೇಳಿ. ನನ್ನ ಲವ್ ಮಾಡ್ತಿದ್ದಾಗ ಪೂಜಾ ತುಂಬಾ ಧೈರ್ಯವಾಗೇ ಇದ್ಲಣ್ಣ. ಆದ್ರೆ ನಾನು ಯಾವತ್ತು ಅವಳು ಕೊರಳಕ್ಕೆ ತಾಳಿ ಕಟ್ಟಿದ್ನೋ ಅವಳ ಧೈರ್ಯ ಎಲ್ಲ ಹೋಯ್ತು. ಇಬ್ರು ಮನೇಲಿ ಒಪ್ಕೊಂಡಿಲ್ಲ ಅಂದ್ರೆ ಏನ್ ಮಾಡೋದಂತ ಯೋಚನೆ ಮಾಡ್ಕೊಂಡು ಟೆನ್ಷನ್ ಆಗಿದ್ದಾಳೆ ಇವಳು. ಇಂಥ ಸಿಚುವೇಶನ್ ಅಲ್ಲೇ ನೀನು ಧೈರ್ಯವಾಗಿರ್ಬೇಕಾಗಿರೋದು. ಪರಿಸ್ಥಿತಿ ಒತ್ತಡದಲ್ಲಿ ನಾನು ಇವನ್ ಹೆಂಡತಿ ಆದೆ ಸರ್. ಆದ್ರೆ ನಮ್ಮ ಮದ್ವೆಗೊಂದು ಅಂಗೀಕಾರ ಸಿಗ್ಬೇಕು ಅಂತ ನೆನೆಸ್ಕೊಂಡಾಗ ನನಗ್ ತುಂಬಾ ಭಯ ಆಗುತ್ತೆ ಸರ್. ನೋಡು ಪೂಜಾ, ಅಶ್ವಿನ್ಗೆ ಕಟ್ಟಿರೋ ತಾಳಿ ಜೀವನ ಪೂರ್ತಿ ನಿನ್ನ ಕೊರಳಲ್ಲಿರುತ್ತೆ, ಅದಕ್ಕೆ ನಾನ್ ಗ್ಯಾರಂಟಿ. ಅದನ್ನೆಲ್ಲ ನೆನೆಸ್ಕೊಂಡು ನೀನು ಹೆದರ್ಕೋಬೇಡ. ಆ ಹಕ್ಕನ್ನ ನಿನ್ನಿಂದ ಯಾರು ಕಿತ್ಕೊಳಕಾಗಲ್ಲ. ನೀನು ಧೈರ್ಯವಾಗಿರು. ಅಶ್ವಿನ್, ನನಗೊಂದು ಯೋಚನೆ ಬರ್ತಾ ಇದೆ. ಪೂಜಾ ಹೆದರ್ಕೋತಾ ಇರೋದ್ರಿಂದ ನಾವ್ ಹೀಗ್ ಮಾಡಿದ್ರೆ ಸರಿ ಅಂತ ನನಗನ್ನಿಸ್ತಾ ಇದೆ. ನಿಮ್ಮಿಬ್ರು ಮದ್ವೆನ ರಿಜಿಸ್ಟರ್ ಮಾಡ್ಸೋಣ ಅಂತ ಅನ್ಕೋತಾ ಇದ್ದೀನಿ. ಹಾಗ ಮಾಡಿದಾಗ ಯಾರು ನಮ್ಮನ್ನ ದೂರ ಮಾಡ್ತಾರೋ ಹೇಗೋ ಅಂತ ಪೂಜಾ ಹೆದರ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಏನಂತೀರಾ? ರಿಜಿಸ್ಟರ್ ಆಫೀಸಲ್ಲಿ ಹೇಗಿದ್ರು ನನಗೆ ಗೊತ್ತಿರೋರು ಇದ್ದಾರೆ. ಯಾವತ್ತು ಮದುವೆ ಆಯ್ತೋ ಅದೇ ಡೇಟನ್ನ ಕೊಟ್ಟು ನಿಮ್ಮ ಮದುವೆನ ರಿಜಿಸ್ಟರ್ ಮಾಡಿಸ್ಬೋದು. ಹಾಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಆ ವಿಚಾರವಾಗಿ ಮಾತಾಡೋದಕ್ಕೆ ನಾನೊಬ್ಬ ಲಾಯರ್ನ ಬರೋದಕ್ಕೆ ಹೇಳಿದ್ದೀನಿ. ನೀನೇ ಫೇಮಸ್ ಲಾಯರ್ ಆಗಿ ಬೇರೆ ಲಾಯರ್ ಯಾಕಣ? ಅಶ್ವಿನ್, ನಾನೊಬ್ಬ ಕ್ರಿಮಿನಲ್ ಲಾಯರ್. ಇಂಥ ವಿಚಾರಗಳನ್ನ ಡೀಲ್ ಮಾಡೋದಕ್ಕೆ ಬೇರೆ ಲಾಯರೇ ಇರ್ತಾರೆ. ನೀವಿಬ್ರು ಅವ್ರಿಗೆ ನಿಮ್ಮ ಡೀಟೇಲ್ಸ್ ಕೊಟ್ರೆ ಸಾಕು, ಮಿಕ್ಕಿದೆಲ್ಲ ಅವ್ರು ನೋಡ್ಕೋತಾರೆ. ನಿಮ್ಮ ಮದುವೆ ಒಂದು ರಿಜಿಸ್ಟರ್ ಆಗೋಗ್ಲಿ, ಆಮೇಲೆ ಟೈಮ್ ನೋಡ್ಕೊಂಡು ನಿಮ್ಮ ಮದುವೆ ವಿಚಾರನ ಮನೆಗೆ ತಿಳಿಸಿ ನೀನು ನಮ್ಮ ಮನೆ ಸೊಸೆಯಾಗಿ ಬರೋ ತರ ನಾನು ಸೇವಂತಿ ಮಾಡ್ತೀವಿ, ಓಕೆನಾ? ಅಲ್ಲಿವರೆಗೂ ನೀವಿಬ್ರು ಧೈರ್ಯವಾಗಿರ್ಬೇಕು. ನನಗೀಗ ಸ್ವಲ್ಪ ಸಮಾಧಾನ ಆಗ್ತಿದೆ ಸರ್. ನನಗೆ ನಿಮ್ ಬಗ್ಗೆ ಆಗ್ಲಿ ಅಶ್ವಿನ್ ಬಗ್ಗೆ ಆಗ್ಲಿ ಯಾವ್ದೇ ಅನುಮಾನ ಇಲ್ಲ. ಆದ್ರೆ ಬೇರೆಯವ್ರ ಬಗ್ಗೆ ನೆನ್ಸ್ಕೊಂಡ್ರೆ ಯಾಕೆ ಇಷ್ಟ ಹೆದರ್ಕೋತೀಯ? ಅರ್ಜುನ್ ಸರ್ ಹೇಳಿದ್ರಲ್ವಾ, ಅವ್ರು ಒಂದ್ಸರಿ ಮಾತು ಕೊಟ್ರೆ ಮುಗೀತು, ಏನ್ ಮಾಡ್ಬೇಕು ಅನ್ನೋದನ್ನ ಎಲ್ಲ ಅವರೇ ನೋಡ್ಕೋತಾರೆ. ನೀನ್ ಧೈರ್ಯವಾಗಿರು. ಬನ್ನಿಮ್ಮ. ಕೂತ್ಕೊಳ್ಳಿಮ್ಮ. ಸವಿತಾ, ಸವಿತಾ. ಹಾ ಅಮ್ಮವ್ರೆ. ನೀವ್ ಕೂತ್ಕೊಳ್ಳಿಮ್ಮ. ನೋಡ್ ಸವಿತಾ, ಇವ್ರ ನಮ್ಮ ಮನೆ ಗೆಸ್ಟ್. ಓ ಸಾರಿ, ನಮಸ್ತೆ. ಗೆಸ್ಟ್ ಅಲ್ಲ, ನನ್ನ ತಾಯಿ ತರ. ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಸರಿನಾ? ಆಯ್ತಮ್ಮ. ಇವಾಗ ಹೋಗಿ ಫ್ರೆಶ್ ಆಗಿ ಜ್ಯೂಸ್ ಮಾಡ್ಕೊಂಬ. ಸರಿ. ನನಗೋಸ್ಕರ ಸ್ಪೆಷಲ್ ಆಗಿ ಏನ್ ಮಾಡೋದ್ ಬೇಡ ಅಮ್ಮ, ನನಗ್ ನೀವೇ ಸ್ಪೆಷಲ್. ನಾನು ನಾಳೆನೆ ಹೋಗಿ ಹಾಸ್ಪಿಟ್ಲಿಗೆ ಜಾಯಿನ್ ಆಗ್ತೀನಿ. ಅವ್ರ ಹತ್ರ ಯಾವ್ದಾರು ಸ್ಟಾಫ್ ಕ್ವಾರ್ಟರ್ಸ್ ಇದೆಯಾ ಅಂತ ಕೇಳಿ ಅಲ್ಲಿ ಉಳ್ಕೊಳ್ತೀನಮ್ಮ. ಇಲ್ಲ ಅಂದ್ರೆ ಬೇರೆ ಮನೆ ಹುಡ್ಕೊಂಡು ಹೋಗ್ತೀನಿ. ಅಮ್ಮ,
ಸ್ವಲ್ಪ ದಿನ ನೀವಿಲ್ಲೇ ಆರಾಮಾಗಿರಿ, ಆಮೇಲೆ ಬೇಕಾದ್ರೆ ಕೆಲ್ಸಕ್ಕೆಲ್ಲ ಹೋಗ್ಬೋದು. ಇಲ್ಲ ದಿವ್ಯ, ನಾನ್ ಯಾರಿಗೂ ಭಾರವಾಗಿರೋಕ್ ಇಷ್ಟ ಇಲ್ಲ, ಅದ್ ನನ್ ಮನ್ಸಕ್ ಕಷ್ಟ ಆಗುತ್ತೆ. ನಮಗ್ ಸಾಧ್ಯವಾದಷ್ಟು ನಾವ್ ಯಾರಿಗೂ ಯಾವ ಕಷ್ಟನೂ ಕೊಡ್ಬಾರ್ದು, ಹಾಗೆ ಯಾರಿಗೂ ದ್ರೋಹನೂ ಮಾಡಬಾರ್ದು. ಇದನ್ನೇ ನಾನ್ ನನ್ನ ಲೈಫಲ್ಲಿ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಅಯ್ಯ, ಇದೇನಪ್ಪ ಇವಳು ಏನೇನೋ ಮಾತಾಡ್ತಿದ್ದಾಳೆ. ದಿವ್ಯ, ಒಳ್ಳೆ ವಿಚಾರನೇ ಅಮ್ಮ. ಜೀವನದಲ್ಲಿ ಎಲ್ರು ನಿಮ್ ತರನೇ ಇದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಒಂದ್ ಇಂಪಾರ್ಟೆಂಟ್ ಕಾಲ್ ಇದೆ ಅಮ್ಮ, ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಯಾರ್ ತಾವು? ಸಲೀಸಾಗಿ ಒಳಗಡೆ ಬರ್ತಾ ಇದ್ದೀರಲ್ಲ. ನಾನು ರಮೇಶ್ ಅಂತ. ರಮೇಶ? ಯಾವ ರಮೇಶು? ಮೇಡಮ್, ನಾನು ಅಡ್ವೊಕೇಟ್ ರಮೇಶ್, ಅರ್ಜುನ್ ಸರ್ ಫ್ರೆಂಡ್. ಅವರು ಬಾ ಅಂದಿದ್ರು, ಅದಕ್ಕೆ ಬಂದೆ. ನೋಡಿ, ಅವ್ರು ಬಾ ಅಂದ್ರೆ ಬಂದ್ಬಿಡದ, ಹೋಗಿ ಆಫೀಸ್ ಅಲ್ಲಿ ಮೀಟ್ ಮಾಡ್ಬೇಕಾಗಿತ್ತು. ರಮೇಶ್ ಸರ್, ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನಿಮ್ಗೋಸ್ಕರ ವೇಟ್ ಮಾಡ್ತಿದ್ದೆ. ಬನ್ನಿ, ಪ್ಲೀಸ್ ಕಮ್, ಪ್ಲೀಸ್ ಕಮ್. ಯಶೋದಾ, ಈ ಲಾಯರ್ ಯಾಕೆ ಬಂದಿದ್ದಾರೆ? ಈ ಮನೇಲಿ ಏನ್ ನಡೀತಾ ಇದೆ ನನ್ಗೊಂದು ಅರ್ಥ ಆಗ್ತಿಲ್ಲ. ನಿನ್ಗೇನಾದ್ರು ಗೊತ್ತಾ? ಅಯ್ಯೋ, ನನಗೂ ಏನೂ ಗೊತ್ತಾಗ್ತಿಲ್ಲಮ್ಮ. ಅಲ್ಲ ಯಶೋದಾ, ಇತ್ತೀಚೆಗೆ ಅರ್ಜುನ್ ಅಶ್ವಿನ್ ಅರ್ಜುನ್ ರೂಮಲ್ಲಿ ಕುತ್ಕೊಂಡು ಮಾತಾಡ್ತಿರ್ತಾರೆ. ಅಲ್ಲ, ನಮ್ಮ ಅರ್ಜುನೇ ದೊಡ್ಡ ಲಾಯರು. ಸರಿ, ಈ ಲಾಯರ್ನ ಯಾಕೆ ಕರೆಸಿದ್ದಾನೆ? ಹೌದಲ್ವಾ, ಈ ಅರ್ಜುನ್ ಸೇವಂತಿ ಅಶ್ವಿನ್ ಜೊತೆ ಈಗ ಪಾಠ ಮಾಡಕ್ ಬಂದಿದ್ದಾಳಲ್ಲ ಟೀಚರು, ಅವಳು ಇವ್ರ ಜೊತೆ ಸೇರ್ಕೊಂಡಿದ್ದಾಳೆ. ಇವ್ರ ನಾಲ್ಕು ಜನ ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಿದ್ದಾರೆ. ಹೌದಮ್ಮ, ಏನೋ ಪ್ಲಾನ್ ಮಾಡ್ತಿದ್ದಾರೆ. ಅಲ್ಲ ಕಣೆ, ಈ ಟೀಚರ್ ಯಾಕೆ ಮುಖಾಮ ಎಲ್ಲ ಮುಚ್ಕೊಂಡ್ ಬರ್ತಿದ್ದಾಳೆ? ಮೊದ್ಲ ಅದನ್ನ ಕಂಡುಹಿಡಿಬೇಕು. ಅವಳು ಯಾರು ಅಂತ ಕಂಡುಹಿಡಿದ್ರೆ ಇವ್ರ ಪ್ಲಾನ್ ಏನು ಅಂತ ಗೊತ್ತಾಗೋದು. ಹಿಡಿತೀನಿ, ಆದಷ್ಟು ಬೇಗ ಕಂಡುಹಿಡಿತೀನಿ, ನೋಡ್ತಾ ಇರು. ಸರ್, ಇವನೇ ನನ್ನ ತಮ್ಮ ಅಶ್ವಿನ್ ಅಂತ. ನಮಸ್ಕಾರ. ನಮಸ್ತೆ. ಇವರು ಪೂಜಾ. ನಮಸ್ತೆ. ಗೊತ್ತಲ್ಲ ನನಗೆ. ಗೊತ್ತು ಸರ್. ಇವ್ರ ಬಗ್ಗೆ ಹೇಳೋದೇ ಬೇಡ, ನನ್ನ ಹೆಂಡತಿ ಸೇವಂತಿ. ಹೌದು ಹೌದು, ಗೊತ್ತು ಸರ್. ನಮಸ್ತೆ. ನಮಸ್ಕಾರ ಸರ್. ಅದು ನಮ್ಮ ಮದುವೆ ರಿಜಿಸ್ಟ್ರೇಷನ್ ವಿಚಾರ. ಡೋಂಟ್ ವರಿ ಸರ್, ಅರ್ಜುನ್ ಸರ್ ಎಲ್ಲ ವಿಷಯ ತಿಳಿಸಿದ್ದಾರೆ. ರಿಜಿಸ್ಟರ್ ಆಫೀಸಲ್ಲಿ ನಮಗೆ ಬೇಕಾಗಿರೋರು ಸಾಕಷ್ಟು ಜನ ಇದ್ದಾರೆ, ಎಲ್ಲ ನಾನೇ ಮಾಡ್ತೀನಿ. ಡಾಕ್ಯುಮೆಂಟ್ಸ್ ಎಲ್ಲ ತಂದಿದ್ದೀರಾ? ತಂದಿದ್ದೀನಿ ಸರ್. ಇವರಿಬ್ರು ಇದ್ರಲ್ಲಿ ಸೈನ್ ಮಾಡಿದ್ರೆ ಸಾಕು, ನಾಳೆನೆ ಮ್ಯಾರೇಜ್ ಸರ್ಟಿಫಿಕೇಟ್ ಸಿಗೋ ಹಾಗೆ ನಾನ್ ಮಾಡ್ತೀನಿ.
ರಮೇಶ್ ಅವರೇ ಎಲ್ಲ ಕರೆಕ್ಟ್ ಆಗಿದೆ ಬೇಗ ಕೆಲಸ ಮುಗಿಸಿ ಓಕೆ ಸರ್ ಸರ್ ಸರ್ಟಿಫಿಕೇಟ್ ರೆಡಿ ಆದ್ಮೇಲೆ ತಾವು ಬರೋ ಅಗತ್ಯ ಇಲ್ಲ ಸರ್ ನಾನೇ ಕೊರಿಯರ್ ಮಾಡಿ ಕಳಿಸ್ತೀನಿ ಆಲ್ ದ ಬೆಸ್ಟ್ ಅಶ್ವಿನ್ ಸರ್ ಥ್ಯಾಂಕ್ ಯು ಸರ್ ಅರ್ಜುನ್ ಸರ್ ನಾನಿನ್ ಬರ್ತೀನಿ ಬರ್ತೀನಿ ಸರ್ ಪೂಜಾ ಇವಾಗ ಹ್ಯಾಪಿನಾ ನಿಮ್ಮ ಮದುವೆನ ರಿಜಿಸ್ಟರ್ ಮಾಡ್ಸಕ್ ಹೋಗಾಯ್ತು ಇನ್ಮೇಲಾದ್ರೂ ಅನವಶ್ಯಕವಾಗಿ ಹೆದರ್ಕೋಬೇಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೇವಂತಿ ಅಕ್ಕ ಹೇಗೋ ನಮಗ್ ಗೊತ್ತಿಲ್ಲ ನಿಮ್ಮಿಬ್ರು ಮದುವೆ ಮಾಡ್ಕೊಂಡಿದ್ರಿ ಈಗ ನಮ್ಮ ಎದುರಿಗೆ ಪೇಪರ್ಸ್ ಗೆ ಸೈನ್ ಮಾಡೋ ಹಾಗಾಯ್ತು ಪೂಜಾ ಆಲ್ ದ ಬೆಸ್ಟ್ ಥ್ಯಾಂಕ್ಸ್ ಅಶ್ವಿನ್ ನಿನಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಅದಕ್ಕೆ ಹೇಳನು ಹೆಂಗ್ಸೇನ್ ಮಾಡ್ತಿದ್ದಾಳೆ ಅವಳು ನಿನ್ ಜೊತೆ ಏನಾದ್ರೂ ಮಾತಾಡದ್ಲ ಹೆಂಗ್ಸೇನು ಮಾತಾಡಿಲ್ಲ ನಾನು ಏನು ಮಾತಾಡಕ್ ಹೋಗಿಲ್ಲ ಬಟ್ ಸ್ವಲ್ಪ ದಿನ ಬಿಟ್ಟು ಇಡಿಯಣ ಅಂತ ಸರಿ ಅವಳು ಶಾಂತನಾ ಇಲ್ಲ ಅವಳು ಹೇಳೋ ತರ ಸರಸ್ವತಿನಾ ಅಂತ ನಾವು ಕಂಡುಹಿಡಿಬೇಕು ಒಂದ್ ವೇಳೆ ಅವಳು ಶಾಂತನೆ ಆಗಿದ್ದಿದ್ರೆ ಯಾಕೆ ಸರಸ್ವತಿ ಅಂತ ನಟಿಸ್ಬೇಕು ಮತ್ತೆ ಇನ್ನೊಂದ್ ವಿಷಯ ಹಾಸ್ಪಿಟಲ್ ಅಲ್ಲಿ ಸೇವಂತಿ ಅವಳ ಹೆಸರನ್ನ ಶಾಂತ ಅಂತ ಬರ್ಸಿದಾಳೆ ತಾನೇ ಬ್ಲಡ್ ಕೂಡ ಕೊಟ್ಟಿದ್ದಾಳೆ ಇಬ್ಬರದು ಸೇಮ್ ಬ್ಲಡ್ ಗ್ರೂಪ್ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗಿನ್ನು ಡೌಟ್ ಜಾಸ್ತಿ ಆಗ್ತಾ ಇದೆ ಒಂದ್ ನಿಮಿಷ ಹಾಗೆ ಲೈನಲ್ಲಿರು ಸೇವಂತಿ ಯಾಕಮ್ಮ ಕಣ್ ತುಂಬಿದೆ ಏನಿಲ್ಲ ಅತ್ತೆ ಸರಿ ತಗೋ ಈ ಹೂ ಹಿಡ್ಕೋ ಶಾಂತನ್ ಫೋಟೋದಲ್ಲಿರೋ ಹಾರ ಬದಲಾಯಿಸ್ತೀನಿ ಬೇಡ ಅತ್ತೆ ಬೇಡ್ವಾ ಯಾಕೆ ಇತ್ತೀಚೆಗೆ ಸ್ವಲ್ಪ ದಿನದಿಂದ ಶಾಂತ ಅಮ್ಮ ಎಲ್ಲೋ ಒಂದ್ ಕಡೆ ಬದುಕಿದ್ದಾರೆ ಅಂತ ನನ್ ಮನ್ಸಿಗೆ ಅನ್ನಿಸ್ತಾ ಇದೆ ನಾನವತ್ ಆಸ್ಪತ್ರೆನಲ್ಲಿ ಶಾಂತ ಅಮ್ಮ ಎಲ್ಲೋ ಒಂದ್ ಕಡೆ ಯಾಕೆ ಬದುಕಿರ್ಬಾರ್ದು ಅಂತ ಅಜ್ಜಿಗೆ ಹೇಳ್ದೆ ತಾನೆ ಅವತ್ತಿಂದ ಅದ್ ನನ್ ಮನ್ಸಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿದೆ ಅತ್ತೆ ಅದಕ್ಕೆ ಈ ಫೋಟೋ ಹೂವು ಹಾಕೋದ್ ಬೇಡ ಅಂತ ಹೇಳ್ತಿರೋದು ಅತ್ತೆ ನಾವ ದೇವ್ರನ್ನ ನಂಬೋಣ ಖಂಡಿತ ಖಂಡಿತ ಏನಾದ್ರೂ ಒಂದ್ ಒಳ್ಳೇದಾಗೆ ಆಗುತ್ತೆ
ಹಲೋ ದಿವ್ಯಾ, ಹೇಳನು. ನನಗೆ ಆ ಶಾಂತನ ವಿಷಯದಲ್ಲಿ ಗೊಂದಲ ಇನ್ನೂ ಜಾಸ್ತಿ ಆಗ್ತಾ ಇದೆ. ನಾವು ತುಂಬಾ ಕೇರ್ಫುಲ್ ಆಗಿ ಅವಳ ವಾಚ್ ಮಾಡ್ತಾ ಇರ್ಬೇಕು. ಅನು, ನಾನೆಲ್ಲ ನೋಡ್ಕೋತೀನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಸರಿ ಅನು, ಅವ್ರು ಬರ್ತಿದ್ದಾರೆ, ನಾನು ಆಮೇಲೆ ಫೋನ್ ಮಾಡ್ತೀನಿ.